ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸರ್ಕಾರದಲ್ಲಿ ಮುಗ್ದೂರ್ತಾ ಇದ್ದಾರೆ ಅಂತ ಹೇಳಿ ಮೊದಲಿಂದನೇ ಏನು ಆರೋಪ ಇತ್ತು ಅದಕ್ಕೆ ತುಪ್ಪ ಸುರಿದ ರೀತಿಯಲ್ಲಿ ಇವತ್ತು ಸಾಕ್ಷಿ ಸಿಕ್ಕಿರೋದ್ರಿಂದ ಎಲ್ಲಾ ಎಂಎಲ್ಎಗಳು ಮೊದಲಿಂದನೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರ ಪಕ್ಷದಲ್ಲಿ ಇದ್ದಂತವರು ಅದಕ್ಕೋಸ್ಕರ ಇವಾಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತೀನಿ ಯಾಕಂದ್ರೆ ಬೇರೆ ಬೇರೆ ಫ್ಯಾಮಿಲಿಗಳ ಬಗ್ಗೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏನು ದೀಪಾವಳಿ ಹಬ್ಬಕ್ಕೆ ಕುಮಾರಸ್ವಾಮಿ ಅವರು ಸೀರಿಯಲ್ ಸೆಟ್ ಏನೋ ಕಲೆಕ್ಷನ್ ತಗೊಂಡಿದ್ದಾರೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೋ ಅದೇ ರೀತಿಯಲ್ಲಿ ಯತೀಂದ್ರ ಮೇಲೇನೂ ಕೇಸ್ ಬುಕ್ ಮಾಡಬೇಕು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ ಮೇಲೆ ಈ ಭ್ರಷ್ಟಾಚಾರ ಈ ವರ್ಗಾವಣೆ ದಂಧೆಗಳು ಇದೆಲ್ಲ ಹೆಚ್ಚಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಎಲ್ಲಾ ಅರ್ಜಿಗಳು ಯಾವುದೇ ಬಂದ್ರೆ ಕೊಡನೋ ಅದರಲ್ಲಿ ಅವರ ಇನಿಷಿಯಲ್ ಹಾಕಿ ಅವರ ತಂದೆಗೆ ಕಳಿಸಿ ಇದನ್ನೇ ಮಾಡಬೇಕು ಅಂತ ಹೇಳಿ ಎಂಎಲ್ಎಗಳನ್ನು ಓವರ್ಟೇಕ್ ಮಾಡಿ ಮಾಡ್ತಾ ಇರತಕ್ಕಂತ ಆರೋಪಗಳು ಈಗಾಗಲೇ ಬೇಕಾದಷ್ಟು ರಾಜ್ಯದಲ್ಲಿ ಎಲ್ಲಾ ಕಡೆನೂ ಗೊತ್ತಾಗಿರೋದ್ರಿಂದ ಸಿದ್ದರಾಮಯ್ಯನವರು ಇವರ ಫ್ಯಾಮಿಲಿದ ಏನಾದರೂ ರಾಜಭಾರ ಮಾಡಬೇಕಂದ್ರೆ ಅವರ ಮನೆಯಲ್ಲಿ ಇಟ್ಕೊಳ್ಳಿ ಇಡೀ ಕರ್ನಾಟಕ ಜನ ನೀವು ಹೇಳಿರತಕ್ಕಂತ ಸುಳ್ಳು ಭರವಸೆಗಳನ್ನು ಕೊಟ್ಟಿರತಕ್ಕಂತ ಐದು ಗ್ಯಾರಂಟಿಗಳನ್ನು ನಂಬಿ ಇವತ್ತು ಜನ ಮೋಸ ಹೋಗಿ ಇಡೀ ಇಡೀ ಶಾಪಾಗಿ ಯಾವತ್ತು ಈ ಸರ್ಕಾರ ಬೀಳುತ್ತೆ ಅಂತ ಹೇಳಿ ಸಾಮಾನ್ಯ ಜನನು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎದ್ದೇಳಿರತಕ್ಕಂಥವ್ರು ಸಿಡಿದೇಳಿರತಕ್ಕಂಥದ್ದು ನಮಗೂ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಕರ್ನಾಟಕದಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಚಿವರನ್ನೂ ಬರ ಅಧ್ಯಯನ ಮಾಡೋದಕ್ಕೆ ಯಾವುದೇ ಜಿಲ್ಲೆಗಳಿಗೂ ಕಳಿಸದೆ ಇವತ್ತು ಕೋಲಾರ ಜಿಲ್ಲೆಗೆ ಬಂದು ನಾವೇನು ಬಿಜೆಪಿ ಸರ್ಕಾರದಲ್ಲಿ 2021 ಮತ್ತು 22ನೇ ಸಾಲಿನಲ್ಲಿ ನಾವು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಬಸವರಾಜ ಬೊಮ್ಮಾಯಿರವರು ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಕೇಂದ್ರದಿಂದ ತಂದಂಥ ಏನೇನು ಯೋಜನೆಗಳಿದ್ದವು ಈ ಎಲ್ಲ ಯೋಜನೆಗಳಿಗೂ ಇವರು ನಾವು ಗುದ್ಲಿ ಪೂಜೆ ನಾವು ಉದ್ಘಾಟನೆ ಅಂತೇಳಿ ಮಾಡಿ ಇಡೀ ಕರ್ನಾಟಕದಲ್ಲಿ ಇದನ್ನು ಒಂಥರ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ ನೀವು ಬಿಡುವಾಗಿದ್ದರೆ ನಾನು ವಿಧಾನಸೌಧಕ್ಕೆ ಬರ್ತೀನಿ ನೀವು ವಿಧಾನಸೌಧಕ್ಕೆ ಬನ್ನಿ ನೀವು ಮುಖ್ಯಮಂತ್ರಿಗಳಾಗಿದ್ದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಅಂಕಿ ಅಂಶಗಳ ಸಮೇತ ನಾನು ತರ್ತೀನಿ ನೀವು ಎಲ್ಲ ಇಲಾಖೆಯವ್ರನ್ನು ಕರ್ಕೊಳ್ಳಿ ಅದು ಬಿಟ್ಟು ಇಲ್ಲಿ ಏನೋ ಕರೆದ್ರು ಅಂತ ಹೇಳಿ ಈ ಜಿಲ್ಲೆಗೆ ಬಂದು ನಿಮೇ ಆ ಲಿಸ್ಟನ್ನು ನೋಡಿ ನೀವೇ ದಿಗ್ಭ್ರಾಂತರಾಗಿದ್ದೀರಿ ಇವನು 2300 ಕೋಟಿನಾ ಅಂತ 1400 ಕೋಟಿ ಜಲ್ ಜೀವನ್ ಮಿಷನ್ನಲ್ಲೇ ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು ತಂದಿರತಕ್ಕಂಥ ಹಣ ನರೇಗಾಲ್ ತಂದಿರತಕ್ಕಂಥ ಹಣ 14ನೇ ಮತ್ತು 15ನೇ ಹಣಕಾಸಿನ ಹಣ ಮತ್ತು ಹಾಸ್ಟೆಲ್ಗಳ ಬಿಲ್ಡಿಂಗ್ಗಳಿಗೆ ಹಣ ತಂದಿರತಕ್ಕಂಥವ್ದು ಮತ್ತು ನಾವೇನು ರಸ್ತೆಗಳಿಗೆ ಹೆಚ್ಚು ಮಳೆ ಆದಾಗ ಒಂದೊಂದು ತಾಲೂಕಿಗೆ 25ರಿಂದ 27 ಕೋಟಿ ಹಣ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವು PWD ಈ ಕೈನಲ್ಲಿ ಪ್ರತಿ ತಾಲೂಕುಗಳಲ್ಲೂ ಸರ್ವೆ ಮಾಡಿಸಿ ಆ ಲಿಸ್ಟನ್ನು DC ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಕಳಿಸಿ ಅದಕ್ಕೆ ನಾವು ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ದು ಇವೆಲ್ಲ ಏನಿದ್ದಾವೆ ಕಸ ವಿಲೇವಾರಿಕೆ ಸ್ವಚ್ಛ ಭಾರತ ಇದರಲ್ಲಿ ಬಂದಿರತಕ್ಕಂಥವ್ದು ಈ ಎಲ್ಲ ಹಣ ಕೊಟ್ಟಿರ್ತಕ್ಕಂಥವ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನೀವು ಯಾವುದೇ ಒಂದೇ ಒಂದು ಬಿಡಿಕಾಸನ್ನು ಕೊಡದೆ ಇವತ್ತು KC ವ್ಯಾಲಿ ನೀರು ಮಿಕ್ಸ್ ಆಗಿರ್ತಕ್ಕಂಥ ಯರಗೋಳ್ ಡ್ಯಾಮಲ್ಲಿ ನಾವು ಮೊದಲಿಂದನೂ ಅದು ಫಿನಿಶ್ ಆಗಿತ್ತು ನಾವೇ ಯಾವತ್ತೂ ಉದ್ಘಾಟನೆ ಮಾಡ್ಬೋದಾಗಿತ್ತು ಅದಕ್ಕೆ ನಾವು ಯಾಕೆ ಉದ್ಘಾಟನೆ ಮಾಡಿಲ್ಲ ಅಂದರೆ KC ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಆಗಿದ್ದಾದಮೇಲೆ ರೈತರಿಗೆ ಬೆಳೆಗಳಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡಿ ನಾವು ಡಿಸ್ಟಿಕ್ ಮಂತ್ರಿಗಳು ಆ ಎಲ್ಲಿ ಶುದ್ಧೀಕರಣ ಘಟಕ ನಡೀತಾ ಇದೆಯೋ ಮಹದೇವಪುರ ಕ್ಷೇತ್ರದ ಅಲ್ಲಿ ಹೋಗ್ಬೇಕು ಅಂತೇಳಿ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರಿ ತದನಂತರ ನಾವೇನು ಬೂದಿಕೋಟೆ ಕೆರೆಯಿಂದ ಬರ್ತಕ್ಕಂಥ ನೀರೇನಿದೆ ಆ ರಾಜಕಾಲುವೆಯಲ್ಲಿ ಅದು ತಮಿಳ್ನಾಡು ಕರೆದೋಗಂಥ ರಾಜಕಾಲುವೆಯಲ್ಲಿ ನಾವು ಆ ನೀರು ಹೆಚ್ಚಾಗಿ KC ವ್ಯಾಲಿ ನೀರನ್ನು ನಮ್ಮ ಯರಗೋಳ್ ಡ್ಯಾಮ್ಗೆ ಬಂದಿರತಕ್ಕಂಥ ನಮ್ಮ ಗಮನಕ್ಕೆ ಬಂದಿದ್ದಾದ್ಮೇಲೆ ನಾವು ಪೆಂಡಿಂಗ್ ಇಟ್ಟಿದ್ರಿ ಅದು ಬಿಟ್ಟು ಇವತ್ತು ನೀವು ಬೆಂಗಳೂರು ಗಲೀಜು ನೀರನ್ನು ನಮ್ಮ ಬಂಗಾರಪಟ್ಟೆ ಮತ್ತು ಮಾಲೂರು ಮತ್ತು ಕೋಲಾರ ಜನಕ್ಕೆ ಗುಡ್ಸೋಕೆ ಹೋಗಿದ್ದೀರಿ ಯಾವುದೇ ರೀತಿಯಾದಂಥ 3ನೇ ಹಂತದ ಶುದ್ಧೀಕರಣ ಇಲ್ಲದೆ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ನಾವೇನು BJP ಸರ್ಕಾರದಲ್ಲಿ ತಂದಿರತಕ್ಕಂಥ ಹಣ ಏನಿದೆ
ಕೊಂಡೇನಿದೆ ಅದರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲಸ ನಡೀತಾ ಇರತಕ್ಕಂತವದು ಅದಕ್ಕೂ ನೀವು ಕಾಂಟ್ರಾಕ್ಟರ್ಗಳಿಗೂ ದುಡ್ಡು ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬಸ್ ಏನು ಇವತ್ತು ಹೆಣ್ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ರೆ ಆ ಬಸ್ಗಳಿಗೂ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಎಷ್ಟೋ ಇಲಾಖೆಯಲ್ಲಿ ಸರ್ಕಾರಿ ಸಂಬಳ ಕೊಡೋದಕ್ಕೂ ನಿಮ್ಮ ಹತ್ರ ದುಡ್ಡಿಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬೊಕ್ಕಸ ಇವತ್ತು ಖಾಲಿ ಆಗಿದೆ ನಿಮ್ಮಗಳ ಜೋಪು ಮತ್ತೆ ಪಂಚರಾಜ್ಯಗಳಲ್ಲಿ ನಡೆಯತಾ ಇರತಕ್ಕಂತ ಚುನಾವಣೆಗೆ ನೀವು ಹಣ ಕಳಸೋದ್ರಲ್ಲಿ ಮಗ್ನರಾಗಿದ್ದೀರೆ ಹೊರತು ಯಾವುದೇ ರೀತಿಯಾದಂತ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯಾವುದೇ ರೀತಿಯಾದಂತ ಒಂದು ಯೋಜನೆನ ಯಾವುದೇ ರೀತಿಯಾದಂತ ಹಣನು ನೀವು ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ನಾವು ಜನಗಳನ್ನ ಕ್ಷಮೆ ಕೇಳಿ ಏನು ಪಂಚ ಗ್ಯಾರಂಟಿಗಳನ್ನು ನೀವು ಕೊಟ್ಟಿದ್ರೆ ಅದನ್ನು ನಾವು ಕಂಪ್ಲೀಟ್ ಮಾಡಕಾಗಿಲ್ಲ ನಾವು ವರ್ಗಾವಣೆ ದಂಧೆಯಲ್ಲಿ ಇದ್ದೀರಿ 60% ಸರ್ಕಾರ ಅಂತ ಹೇಳಿ ನೀವು ಒಪ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಸಾರ್ವಜನಿಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರ ಹತ್ರ ಮಾತಾಡಿ ಇದರ ವಿರುದ್ಧವಾಗಿ ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ।